ಚುನಾವಣೆ ಕಳೆದ ಮೇಲೆ ಆ ಸಿ ಎಂ ಅನ್ನ ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಂ ಅಂತ ಹೇಳಿದ್ದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನ ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ನಾವೇನು ಯಾವುದು ಚುನಾವಣೆ ನಿಲ್ಲೋದು ಇಲ್ಲ, ಇನ್ಯಾವುದು ನಮ್ಮ ಬೇಡಿಕೆನೂ ಇಲ್ಲ, ನಮ್ಮ ಯಾವುದು ಅನಿಸಿಕೆಗಳು ಇಲ್ಲ. ದಲಿತ ಸಿ ಎಂದು ಇವತ್ತು ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಇದೇ ದಲಿತ ಸಿ ಎಂದು ನಾವು ಮೊದಲೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು. ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ಸ್ವಯಂವಾಗಿ ನಾವೇನೆ ಸ್ವಯಂ ಶಿಸ್ತನ್ನು ಹಾಕ್ಕೊಂಡಿದ್ದೀವಿ. ಚುನಾವಣೆ ಕಳೆದ ಮೇಲೆ ಆ ಸಿ ಎಮ್ಮನ್ನು ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯನವರು, ಆಮೇಲೆ ದಲಿತ ಸಿ ಎಮ್ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ. ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ, ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದರೆ ನಾವು ನಮ್ಮ ಹಕ್ಕಿಗೆ ನಾವು ಕೇಳೋದ್ರಲ್ಲಿ ಯಾರ್ದು ಆಕ್ಷೇಪಣೆ ಇರಬಾರ್ದು. ಇವ್ರು ಆಗೋದಕ್ಕೂ ಅವ್ರದ್ದು ಆಕ್ಷೇಪಣೆ ಇಲ್ಲ, ಅವ್ರಾಗೋದಕ್ಕೆ ಇವ್ರದ್ದು ಆಕ್ಷೇಪಣೆ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ. ಆದ್ರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವರು ತಗೋತಾರೆ. ಏನೀಗ ಬೆಳಿಗ್ಗೆ ಕೇಳ್ಬಿಟ್ಟು ಸಾಯಂಕಾಲ ಕೊಟ್ಬಿಡ್ತಾರ? ಈಗ ಕೇಳಿದ್ರೆ ಇನ್ಯಾವಾಗ್ಲೋ ಒಂದ್ಸತಿ ಕೊಡ್ತಾರೆ, ಅವ್ರ ತಲೆಯಲ್ಲಿ ಇರ್ತದೆ. ಕೇಳ್ದೇನೆ ಇದೆ, ಯಾರು ಕೊಡ್ತಾರಪ್ಪ? ಆಯ್ತಲ್ಲ ವಜಾ, ನೀವೆಲ್ಲ ಮರ್ಬೇನ್ರಿ, ನಿಮ್ಗೆ ನಾವು ಇದಕ್ಕಿಂತ ಮುಂಚೆನೆ ದಲಿತ ಸಿ ಎಂ ಆಗ್ಬೇಕು ಅಂತ ಹೇಳಿಲ್ವೇನ್ರಿ? ಏನು ಈಗ ಮಾಧವಪ್ಪ ಹೇಳ್ತಿದ್ದಂಗೆ ನಾವು ಹೇಳ್ತಿದ್ದೀವ? ಅದಕ್ಕೂ ಬೇಡಿಕೆ ಮೊದಲಿಂದನೂ ಇದೆ. ಬೇಡಿಕೆ ಇದ್ರೂ ತಾನೇ ಯಾರಾದರೂ ಮುಂದೆ ಒಂದು ಸಂದರ್ಭ ಬಂದಾಗ ಪರಿಗಣನೆ ಮಾಡೋದು. ಬೇಡಿಕೆನ ಇಲ್ದಿರಿ ಯಾರು ಕೇಳಿದ್ರೆ ಕೊಡೋದು ಕಷ್ಟ, ಕೇಳ್ದಿರಿ ಯಾರು ಕೊಡ್ತಾರೆ? ಯಾವುದೇ ಆಗಲಿ ಕೊಡಲಿ, ಕೊಡಲಿ, ಕೊಡಬೇಕು ಅಂತ ಕೊಡುತ್ತೆ, ಕೊಡ್ತಾರೆ ಅಂತ ಆಶಾವಾದಿಗಳು ನಾವೇ. ಹಾಗ ಆದಂಗೆ ಅಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥದ್ದು ಬಹುಜನರ ಬೇಡಿಕೆ, ಗೊತ್ತಾಯ್ತಾ? ಒಂದು ಪಕ್ಷ ಹೈಕಮಾಂಡ್ನಲ್ಲಿ ಏನಾದರೂ ಅವ್ರ ಚಿಂತನೆ ಬೇರೆ ಇದ್ದರೆ ಆ ಚಿಂತನೆ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯನ್ನು ಪರಿಗಣನೆ ಮಾಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ. ನಂದು ಅಲ್ಲಪ್ಪ, ನೀನು ಎಲೆಕ್ಷನ್ ಮನೆ ಬಾಗಿಲು ಬಂದು ನಿಂತೈತೆ, ಈಗ ಎಲೆಕ್ಷನ್ ಮಾಡಬೇಕು, ನೀವು ಬದಲಾವಣೆ ಮಾಡ್ಕೊಂಡು ಕೂತ್ಕೋಬೇಕು ಹೇಳಿ ನೀವೇನೆ. ಯಾರು ಹೌದು ಸರ್, ಸರ್ ಜಿಲ್ಲೆಗೆ ಜಿಲ್ಲೆಗೆ ಒಂದು ಸಿ ಎಂ ಸ್ಥಾನ ಬೇಕು ಅನ್ನುವಂಥ ಇಷ್ಟು ವರ್ಷ ಆದರೂ ಆಗಿಲ್ಲ. ಸೊ ತುಮಕೂರು ಜಿಲ್ಲೆಗೆ ಆ ನಿಟ್ಟಿನಲ್ಲಿ ಆದರೂ ಒಂದು ದಲಿತ ಸಿ ಎಂ ನೋಡ್ರಿ, ಸಿ ಎಂ ಆಗೋದಕ್ಕೂ ಕೂಡ ಕೆಲವು ಅರ್ಹತೆಗಳು ಇರಬೇಕು, ಗೊತ್ತಾಯ್ತಾ? ಯಾರನ್ನೋ ಒಬ್ಬರು ಕರ್ಕೊಂಬಂದು ಸಿ ಎಂ ಮಾಡಿ ಇವ್ರನ್ನ ಮಾಡಲಿ ಅಂತಕ್ಕಂಥ. ಆದರೆ ಈಗ ಎಲ್ಲ ಅರ್ಹತೆಯೂ ಡಾಕ್ಟ್ರಲ್ಲಿ ಇದೆ ಅಂತಕ್ಕಂಥದ್ದು ಭಾವನೆ ಎಲ್ಲರಲ್ಲೂ ಇದೆ. ಅವರು ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವುದೇ ಅವರ ಅರ್ಹತೆ ಕೊರತೆ ಅವರಲ್ಲಿಲ್ಲ. ಅದರಿಂದ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರು ಮಾಡಬೇಕು ಅಂತ ಹೇಳ್ತೀವಲ್ಲ, ಅದರಲ್ಲೂ ಏನೂ ತಪ್ಪಿಲ್ಲ. ಅಲ್ಲ, ಅವ್ರು ಕೇಳೋದಕ್ಕಿಂತ ಅವರ ಜೊತೆ ಜೊತೆಲಿದ್ದವರಾಗಿ ತಾವು ಕೂಡ ಕೇಳ್ತೀರಾ ಅಂತ ಕೇಳಿದೀವಲ್ರಿ, ನಾವು ಕೇಳಿದೀವಿ, ಬಹಳ ಜನ ನನ್ನಂಗೆ ಬಹಳ ಜನರು ಕೇಳ್ತಾರೆ. ಅಂದರೆ ಮಹದೇವಪ್ಪನವರ ಅವ್ರ ಮಾತಿಗೆ ನಿಮ್ಮ ಸಹಮತ ಇದೆ? ಪೂರ್ತಿ ಸಹಮತ. ನಾನು ಹಳೇದು ಹೇಳಿದ್ದೇನೆ, ಅವ್ರು ಹೊಸದಾಗಿ ಹೇಳೋರು ಅಷ್ಟೇ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಸಿ ಎಂ ಆಗಲಿ ಸಿದ್ದರಾಮಯ್ಯ ನಂತರ ಅಂತ ಕೂಡ ಹೇಳಿದ್ರು. ಅದೇ ಅವಕಾಶ ರೀ, ನಾನು ಹೇಳೋದು ನಮ್ಮ ಪಾರ್ಟಿನಲ್ಲಿ ನಿಮ್ಮ ಲಿಸ್ಟ್ ಬರೆದ್ರೆ ಎರಡು ಜನವ್ರೆ ಸಿ ಎಂ ಆಗೋ ಅರ್ಹತೆ ಇರೋರು. ಒಂದೊಂದು ಸಮುದಾಯದಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಗೊತ್ತಾಯ್ತಾ? ಅದರಿಂದ ಅರ್ಹತೆ ಇರೋರಿಗೆ ಅಧಿಕಾರ ದೊರಕಬೇಕು, ಸೇವೆ ಮಾಡ್ತಕ್ಕಂಥ ಮನಸ್ಥಿತಿ ಇರೋರಿಗೆ ಅಧಿಕಾರ ದೊರೆತರೆ ಸಮಾಜಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು ಬರ್ತದೆ, ಗೊತ್ತಾಯ್ತಾ? ಅದರಿಂದ ನಾವೇನು ಇನ್ಯಾವುದು ಚುನಾವಣೆಗೆ ನಿಲ್ಲೋದು ಇಲ್ಲ, ಇನ್ಯಾವುದು ನಮ್ಮ ಬೇಡಿಕೆನೂ ಇಲ್ಲ, ನಮ್ಮ ಯಾವುದು ಅನಿಸಿಕೆಗಳು ಇಲ್ಲ. ಯಾರೋ ಒಳ್ಳೆಯವರುಗಳು ಅಧಿಕಾರಕ್ಕೆ ಬರಲಿ, ಅದರಿಂದ ಜನಕ್ಕೆ ಒಳ್ಳೆಯದಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೆ. ಅಲ್ಲಪ್ಪ, ನೀನು ಕೇಳಿಲ್ಲ 77ನೇ ಇಸ್ವಿದು ಸಿ ಎಫ್ ಡಿ ಅಂತ ಆಯ್ತು. ಸಿ ಎಫ್ ಡಿ ಅಂದ್ರೆ ಯಾವ್ದು ಹೇಳು? ಜಗಜೀವನ್ ರಾಮ್ ಮಾಡಿದ್ರು. ಯಾಕೆ ಮಾಡಿದ್ರು ಸಿ ಎಫ್ ಡಿ ಅಂದ್ರೆ? ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೇಳಿ ಒಂದು ಪಾರ್ಟಿನೇ ಮಾಡಿದ್ರು. ಯಾಕೆ ಸುಮ್ ಸುಮ್ಮನೆ ಪಾರ್ಟಿ ಮಾಡ್ತಾರೆ? ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಅವತ್ತು ಅವ್ರು ಪ್ರಯತ್ನ ಮಾಡಿದವರು 1977, ಗೊತ್ತಾಯ್ತಾ? ಅದರಿಂದ
ದಲಿತರು ಮುಖ್ಯಮಂತ್ರಿನೂ ಆಗಬೇಕು ಪ್ರಧಾನಮಂತ್ರಿನೂ ಆಗಬೇಕು ಅಂತ ದಲಿತ ಸಮುದಾಯದ ಒಂದು ಆಸೆ ಇಡೀ ರಾಷ್ಟ್ರದಲ್ಲಿದೆ. ಅದ್ರಲ್ಲಿ ತಪ್ಪೇನಿದೆ? ಜಗಜೀವನ್ ರಾಮು 1977 ಸಿ ಎಫ್ ಡಿ ಅಂತ ಪಾರ್ಟಿ ಮಾಡಿ ಅವರು ಕೂಡ ಭಾಳಷ್ಟು ಜನ ಲೋಕಸಭಾ ಸದಸ್ಯರು ಗೆದ್ದರು. ದಟ್ ಈಸ್ ಸಿ ಎಫ್ ಡಿ ಅಂದರೆ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಅಂತ ಅವ್ರು ಜಗಜೀವನ್ ರಾಮ್ ಮಾಡಿದ್ರು. ಯಾಕೆ ಅಂದರೆ ಪ್ರಧಾನಮಂತ್ರಿ ಆಗಬೇಕು ದಲಿತರು ರಾಷ್ಟ್ರದಲ್ಲಿ ಅಂತೇಳಿ. ಅಂದಿನಿಂದಲೂ ಕೂಡ ದಲಿತರು ಕೂಗಿದ್ದೇ ಇದೆ. ಲೋಕಸಭಾ ಟಿಕೆಟ್ ಅಲ್ಲೇ ಅಂತಿಮ ಆಗಿದೆಯಲ್ಲ ಎಲ್ಲರದೂ. ತುಮಕೂರಿಗೆ ನೋಡ್ರಿ ಕಾಂಗ್ರೆಸಲ್ಲಿ ಮದನಮೇಗೌಡ ಆಗ್ತದೆ ಅಂತ ನಾವು ನಂಬಿದ್ದೀವಿ. ಬಿ ಜೆ ಪಿನಲ್ಲಿ ಸೋಮಣ್ಣದಾಗುತ್ತೆ ಅಂತ ನಂಬಿದ್ದೀವಿ. ಇನ್ನೇನು ಬೇಕು ನಿಮಗೆ? ನಾವು ಎರಡು ಪಾರ್ಟಿಲೂ ಇದ್ದೀವಲ್ಲ, ಎರಡು ಪಾರ್ಟಿಲೂ ಇದ್ದೀವಿ ಅಂದರೆ ಎರಡು ಪಾರ್ಟಿಲೂ ನಮ್ಮ ಸ್ನೇಹಿತರಿದ್ದಾರೆ ಅಂತ ಈಗ ನಾನಿದ್ದೀನಿ ಅಂತ ಎಲ್ಲ ಹೇಳಿದ್ದು. ಆಮೇಲೆ ನಿಮ್ಮನ್ನ ಹಂಗೆ ಹೇಳಿದ್ರು ಅಂತ ಹೇಳಿ ಹಾಕ್ಬಿಟ್ಟಿರೋ. ಆಮೇಲೆ ಈ ಬಸವರಾಜ್ ಎಂ ಪಿ ರೀ, ಬಸವರಾಜು ಕೈಗೆ ನೀವು ಸಿಕ್ಕಾಕೊಂಬಿಟ್ರೆ ಗೊತ್ತಾಯ್ತಾ, ಅವ್ರು ಒಳ್ಳೆಯವನಿದ್ರೆ ಅದಕ್ಕೆ ನಾವು ಬೇರೆ ಭಾಷೆಲಿ ಬೇರೆ ಥರ ಹೇಳ್ತಾ ಇದ್ದೀವಿ. ಬಸವರಾಜು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ ಜಿಲ್ಲೆನಲ್ಲಿ. ಬಸವರಾಜು ಅವರು ಕಾಂಗ್ರೆಸ್ಸಿಂದ ಹೋಗಿರೋರು ಎಲ್ಲ ಗೊತ್ತಿದೆ. ಬಸವರಾಜ್ ಏನು ಕಮ್ಮಿ ತಿಳ್ಕೊಂಡಿದ್ದೀರಾ? ಇಲ್ಲಿ ದೇವೇಗೌಡ ಸೋಲ್ಸಕ್ಕಾಗದೆ ಅಂದ್ರೆ ನಾವು ಯಾರಿಗೆ ಬೇಕೋ ಅವ್ರಿಗೆ ಮಾಡೋದು. ನಡೀರಿ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.